ಮೆರುಗಿನ ಮರುಕಳಿಕೆ ಪಟ್ಟಿ ಅಕ್ಷರಗಳು ಮತ್ತು ಅಂಕೆಗಳನ್ನು ವಿಶೇಷವಾಗಿ ಜೋಡಿಸಲಾದ ಒಂದು ಪಟ್ಟಿಯೇ ಪೀರಿಯಾಡಿಕ್ ಟೇಬಲ್ ಇಲ್ಲವೇ ಮರುಕಳಿಕೆ ಪಟ್ಟಿ ಚೌಕವೂ ಅಲ್ಲದ ಆಯತಾಕಾರವೂ ಅಲ್ಲದ ಪುಟ್ಟ ಪುಟ್ಟ ಗೂಡುಗಳಲ್ಲಿ ಕಂಡುಬರುವ ಇದರ ಅಕ್ಷರಗಳು ಮತ್ತು ಅಂಕೆಗಳು ಗಮನ ಸೆಳೆಯುತ್ತವೆ ಈ ಅಕ್ಷರಗಳು ಏನನ್ನು ಸೂಚಿಸುತ್ತವೆ ಎಂದು ಕೆಲವರಿಗೆ ಗೊತ್ತಿರಬಹುದು ಕಾರ್ಬನ್ನ ರಾಸಾಯನಿಕ ಗುರುತು ಸಿ ಆಗಿದೆ ಆಕ್ಸಿಜನ್ನ ರಾಸಾಯನಿಕ ಗುರುತು ಒ ಆಗಿದೆ ಕಬ್ಬಿಣದ ರಾಸಾಯನಿಕ ಗುರುತು ಎಫ್ಇ ಆಗಿದೆ ಸತುವಿನ ಗುರುತು ಝೆಡ್ ಎನ್ ಆಗಿದೆ ಸೋಡಿಯಂನ ಗುರುತು ಎನ್ ಎ ಎಂದು ಹಲವರಿಗೆ ಗೊತ್ತಿದೆ ಲ್ಯಾಟಿನ್ ಪದವಾದ ನೇಟ್ರಿಯಂನಿಂದ ಇದರ ಗುರುತು ಬಂದಿದೆ ಚಿನ್ನಕ್ಕೆ ಲ್ಯಾಟಿನ್ನಲ್ಲಿ ಆರಸ್ ಎಂದು ಕರೆಯುವುದರಿಂದ ಅದರ ಗುರುತು ಎಯು ಆಗಿದೆ ಜೊತೆಗೆ ಅಕ್ಷರಗಳ ಮೇಲೆ ಕಾಣಿಸುವ ಅಂಕೆಗಳು ಏನನ್ನು ಹೇಳುತ್ತವೆ ಎಂಬುದು ಕೂಡ ಕೆಲವರಿಗೆ ತಿಳಿದಿದೆ ಉದಾಹರಣೆಗೆ ಅಣುವಿನ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳನ್ನು ತಿಳಿಸುವ ಅಣುಸಂಖ್ಯೆ ಆದರೆ ನಿಜವಾಗಿಯೂ ಪೀರಿಯಾಡಿಕ್ ಟೇಬಲ್ ಇಲ್ಲವೇ ಮರುಕಳಿಕೆ ಪಟ್ಟಿ ಎಂದರೆ ಏನು ಬ್ರಹ್ಮಾಂಡವು ಮಾಡಲ್ಪಟ್ಟಿರುವ 118 ರಾಸಾಯನಿಕ ಮೂಲವಸ್ತುಗಳನ್ನು ತಿಳಿಸುವ ಪಟ್ಟಿಯೇ ಮರುಕಳಿಕೆ ಪಟ್ಟಿ ನಮ್ಮನ್ನು ಸುತ್ತುವರಿದಿರುವ ಎಲ್ಲವೂ ಯಾವುದಾದರೊಂದು ಮೂಲವಸ್ತುವಿನಿಂದ ಮಾಡಲ್ಪಟ್ಟಿದೆ ಇವುಗಳಲ್ಲಿ 94 ಮೂಲವಸ್ತುಗಳು ನೈಸರ್ಗಿಕವಾಗಿ ಕಂಡುಬಂದರೆ ಉಳಿದವುಗಳನ್ನು ಪ್ರಯೋಗ ಮನೆಯಲ್ಲಿ ಉಂಟು ಮಾಡಲಾಗಿದೆ ಒಂದಿಡೀ ಬ್ರಹ್ಮಾಂಡಕ್ಕೆ 118 ಮೂಲವಸ್ತುಗಳು ಸಾಕೆ ಎಂದೆನಿಸಬಹುದು ಸಾಕು ಎಂದರೆ ತಪ್ಪಿಲ್ಲ ಅದೇಗೆ ಎಂದು ನೋಡೋಣ ಬನ್ನಿ ಸೂರ್ಯನಂತಹ ಚುಕ್ಕೆಗಳಲ್ಲಿರುವ ಎಲ್ಲ ಅಣುಗಳಲ್ಲಿ 94% ಅಣುಗಳು ಹೈಡ್ರೋಜನ್ ಆಗಿವೆ ಮನುಷ್ಯನ ಮೈಯಲ್ಲಿ ಕೂಡ ರಾಸಾಯನಿಕ ಮೂಲವಸ್ತುಗಳ ಎಣಿಕೆ ಕಡಿಮೆಯೇ ಪ್ರತಿ 100 ಕೆಜಿ ತೂಕಕ್ಕೆ 65 ಕೆಜಿ ಆಕ್ಸಿಜನ್ ಅಣುಗಳೇ ಇವೆ 18 ಕೆಜಿ ಕಾರ್ಬನ್ ಅಣುಗಳಿದ್ದರೆ 10 ಕೆಜಿಯಷ್ಟು ಹೈಡ್ರೋಜನ್ ಅಣುಗಳಿವೆ ಹೀಗಾಗಿ ಬೇರೆ ಮುಖ್ಯವಾದ ಮೂಲವಸ್ತುಗಳಾದ ನೈಟ್ರೋಜನ್ ಕ್ಯಾಲ್ಸಿಯಂ ಫಾಸ್ಫರಸ್ ಪೊಟ್ಯಾಸಿಯಂ ಸಲ್ಫರ್ ಕ್ಲೋರಿನ್ ಸೋಡಿಯಂ ಮೆಗ್ನೀಷಿಯಂ ಕಬ್ಬಿಣ ಕೋಬಾಲ್ಟ್ ತಾಮ್ರ ಸತು ಅಯೋಡಿನ್ ಸೆಲೀನಿಯಂ ಹಾಗೂ ಫ್ಲೂರಿನ್ ಕಡಿಮೆ ಅಳತೆಯಲ್ಲಿವೆ ಈ ಮೂಲವಸ್ತುಗಳು ಒಂದರ ಜೊತೆಗೊಂದು ಬೆರೆಯುವುದೇ ಒಂದು ಬೆರಗಿನ ಸಂಗತಿ 118 ಮೂಲವಸ್ತುಗಳು ಲೆಕ್ಕವಿಲ್ಲದಷ್ಟು ಬಗೆಯಲ್ಲಿ ಒಂದರ ಜೊತೆಗೊಂದು ಬೆರೆತು ನಮಗೆ ಬದುಕು ನಡೆಸಲು ಬೇಕಾದ ಅದೆಷ್ಟು ಬಗೆ ಬಗೆಯ ರಾಸಾಯನಿಕ ಕೂಡಿಕೆಗಳನ್ನು ಹುಟ್ಟುಹಾಕಬಲ್ಲವು ಎಂದು ಊಹಿಸಿ ನಾವು ಕುಡಿಯುವ ನೀರು ಉಂಟಾಗುವುದು 1 ಆಕ್ಸಿಜನ್ ಅಣು ಮತ್ತು 2 ಹೈಡ್ರೋಜನ್ ಅಣುಗಳ ಒಡನಾಟದಿಂದ ನೀರನ್ನು ಕುಡಿಯುವ ಗಾಜಿನ ಲೋಟ ಕಾಫಿಯಲ್ಲಿರುವ ಸಕ್ಕರೆ ಅಷ್ಟೇ ಏಕೆ ಕಾಫಿಯೂ ಕೂಡ ಕಾಫಿ ಕಪ್ ಹಾಗೂ ತಿರುಗಿಸಲು ಬಳಸುವ ಚಮಚದ ಲೋಹ ಕಂಪ್ಯೂಟರ್ ಮಾಡಲು ಬಳಸುವ ಪ್ಲಾಸ್ಟಿಕ್ ನಮ್ಮ ಕಾರಿನ ಟೈರ್ನಲ್ಲಿರುವ ರಬ್ಬರ್ ಮತ್ತು ಕಾರು ಓಡಿಸಲು ಬಳಸುವ ಉರುವಲು ಪ್ರೋಟೀನ್ ಡಿಎನ್ಎ ನಮ್ಮೊಳಗಿರುವ ಮತ್ತು ನಮ್ಮ ಸುತ್ತ ಇರುವ ಎಲ್ಲವೂ ಕೂಡ ಒಂದಕ್ಕೊಂದು ಕೂಡಿದ ಅಣುಗಳೇ ಆಗಿವೆ ಒಂದು ರಾಸಾಯನಿಕ ಮೂಲವಸ್ತುವನ್ನು ಒಡೆಯುತ್ತಾ ಹೋದಂತೆ ಸಿಗುವ ತುಂಬಾ ಸಣ್ಣ ಪಾಲು ಎಂದರೆ ಅಣು ಅಣುವಿನ ನಡುವಲ್ಲಿರುವ ತಿರುಳಿನಲ್ಲಿ ಪಾಸಿಟಿವ್ ಹುರುಪು ಅಂದರೆ ಚಾರ್ಜ್ ಹೊಂದಿರುವ ಪ್ರೋಟಾನ್ಗಳು ಹಾಗೂ ಹುರುಪು ಇಲ್ಲದ ನ್ಯೂಟ್ರಾನ್ಗಳಿವೆ ಇವುಗಳನ್ನು ಸುತ್ತುವರಿದಿರುವುದೇ ನೆಗೆಟಿವ್ ಹುರುಪು ಹೊಂದಿರುವ ಎಲೆಕ್ಟ್ರಾನ್ಗಳು ಪ್ರತಿಯೊಂದು ರಾಸಾಯನಿಕ ಮೂಲವಸ್ತುವಿನ ಗುಣಗಳನ್ನು ಅದರ ಅಣುವಿನ ನಡುವಣ ಅಂದರೆ ನ್ಯೂಕ್ಲಿಯಸ್ ತೀರ್ಮಾನಿಸುತ್ತದೆ ನಡುವಣದ ಸುತ್ತಲೂ ಬೇರೆ ಬೇರೆ ಪದರಗಳಲ್ಲಿ ಎಲೆಕ್ಟ್ರಾನ್ಗಳು ಹರಡಿಕೊಂಡಿವೆ ಈ ಗುಣಗಳ ಆಧಾರದ ಮೇಲೆ ಆ ಅಣುಗಳು ಬೇರೆ ಅಣುಗಳೊಂದಿಗೆ ಬೆರೆಯುವುದೋ ಇಲ್ಲವೋ ಎಂದು ತಿಳಿಯುತ್ತದೆ ಹೊರಪದರವಾದ ಕೊನೆಯ ಪದರದಲ್ಲಿನ ಎಲೆಕ್ಟ್ರಾನ್ಗಳೊಂದಿಗೆ ಒಡನಾಡುವ ಮೂಲಕ ಅಣುಗಳು ಒಂದರ ಜೊತೆಗೊಂದು ಬೆರೆಯುತ್ತವೆ ಎರಡು ಅಣುಗಳ ಹೊರಪದರಗಳಲ್ಲಿ ಒಂದೇ ಎಣಿಕೆಯ ಎಲೆಕ್ಟ್ರಾನ್ಗಳಿದ್ದರೆ ಈ ಎರಡು ಅಣುಗಳ ಗುಣಗಳು ಒಂದೇ ಆಗಿರುತ್ತವೆ ಮರುಕಳಿಕೆ ಪಟ್ಟಿಯ ಅಡ್ಡಸಾಲು ಮತ್ತು ಕಂಬಸಾಲುಗಳಲ್ಲಿ ಮೂಲವಸ್ತುಗಳನ್ನು ಗೊತ್ತುಗುರಿಯಿಲ್ಲದೆ ಜೋಡಿಸಿಲ್ಲ ಇಲ್ಲಿನ ಜೋಡಣೆಗೆ ಒಂದು ಕಟ್ಟಲೆ ಇದೆ ಮರುಕಳಿಕೆ ಪಟ್ಟಿಯಲ್ಲಿ ಮೂಲವಸ್ತು ಇರುವ ಜಾಗವು ಆ ಮೂಲವಸ್ತುವಿನ ರಾಸಾಯನಿಕ ಮತ್ತು ಭೌತಿಕ ಗುಣಗಳ ಬಗ್ಗೆ ತಿಳಿಸಿಕೊಡುತ್ತದೆ ಎರಡು ಮೂಲವಸ್ತುಗಳು ಹೇಗೆ ಬೆರೆಯಬಲ್ಲವು ಅನ್ನುವುದನ್ನೂ ಈ ಪಟ್ಟಿಯಿಂದ ತಿಳಿಯಬಹುದು ಮರುಕಳಿಕೆ ಪಟ್ಟಿಯಲ್ಲಿ ಮೂಲವಸ್ತುಗಳ ತಿರುಳು ಮತ್ತು ಅವುಗಳಲ್ಲಿರುವ ಎಲೆಕ್ಟ್ರಾನ್ಗಳ ಹಂಚಿಕೆಗೆ ತಕ್ಕಂತೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಪಟ್ಟಿಯ ಮೊದಲ ಕಂಬಸಾಲಿನಲ್ಲಿ ಹೊರಪದರದಲ್ಲಿ ಒಂದೇ ಎಲೆಕ್ಟ್ರಾನ್ ಇರುವ ಮೂಲವಸ್ತುಗಳಿವೆ ಅದೇ ಕೊನೆಯ ಕಂಬಸಾಲಿನಲ್ಲಿ ಹೊರಪದರದಲ್ಲಿ ಎಲೆಕ್ಟ್ರಾನ್ಗಳಿಂದ ತುಂಬಿ ಹೋಗಿರುವ ಮೂಲವಸ್ತುಗಳು ಪಟ್ಟಿಯಾಗಿವೆ ಹಾಗಾಗಿ ಮರುಕಳಿಕೆ ಪಟ್ಟಿಯಲ್ಲಿರುವ ಪ್ರತಿಯೊಂದು ಮೂಲವಸ್ತುವಿನ ಮೇಲೆ ಹಾಗೂ ಕೆಳಗೆ ಒಂದೇ ಬಗೆಯ ಎಲೆಕ್ಟ್ರಾನ್ ಹಂಚಿಕೆ ಹಾಗೂ ಗುಣಗಳಿರುವ ಮೂಲವಸ್ತುಗಳಿವೆ ಅವುಗಳ ಬಲಬದಿಗೆ ಒಂದು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಹೆಚ್ಚಿರುವ ಮೂಲವಸ್ತುಗಳಿವೆ
ಹಾಗಾಗಿ ಅವಕ್ಕೆ ಬೇರೆ ಗುಣಗಳಿವೆ. ಈ ಪಟ್ಟಿಯನ್ನು ಮರುಕಳಿಕೆ ಪಟ್ಟಿ ಅನ್ನುವ ಕಾರಣವೆಂದರೆ ಇಲ್ಲಿ ಒಂದೇ ತರನಾದ ಮೂಲವಸ್ತುಗಳು ಮತ್ತೆ ಮತ್ತೆ ಪಟ್ಟಿಯಲ್ಲಿ ಮರುಕಳಿಸುತ್ತವೆ. ಅಣುಸಂಖ್ಯೆ 3 ಆಗಿರುವ ಲಿಥಿಯಂನಿಂದ ತೊಡಗಿ ಅಣುಸಂಖ್ಯೆ 10 ಆಗಿರುವ ನಿಯಾನ್ ವರೆಗೂ ಬಲಕ್ಕೆ ಹೋದಂತೆ ಮೂಲವಸ್ತುಗಳ ಗುಣಗಳು ಬದಲಾಗುತ್ತಾ ಹೋಗುತ್ತವೆ. ಇಲ್ಲಿ ಹೊರಪದರವು ಎಲೆಕ್ಟ್ರಾನ್ಗಳಿಂದ ತುಂಬಿ ಹೋದಾಗ ಮುಂದಿನ ಸಾಲಿನಲ್ಲಿ ಪಟ್ಟಿಯನ್ನು ಮುಂದುವರೆಸಲಾಗುತ್ತದೆ. ಅಣುಸಂಖ್ಯೆ 11 ಆಗಿರುವ ಮೂಲವಸ್ತು ಸೋಡಿಯಂನ ಗುಣಗಳು ನೇರವಾಗಿ ಅದರ ಮೇಲಿರುವ ಮೂಲವಸ್ತುವಿನ ಗುಣಗಳೊಂದಿಗೆ ಹೋಲುತ್ತವೆ. ಇದು ಹೀಗೆಯೇ ಮುಂದುವರೆದು ಮರುಕಳಿಸುತ್ತಾ ಇರುತ್ತದೆ. ಒಂದು ಪದರದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಸೇರಿಕೊಳ್ಳುತ್ತವೆ ಎಂಬುದು ಬದಲಾಗುತ್ತಿರುತ್ತದೆ. ಅವುಗಳ ಹಂಚಿಕೆ ಕ್ವಾಂಟಮ್ ರಸಾಯನಶಾಸ್ತ್ರದ ಕಟ್ಟಲೆಗಳನ್ನು ತಪ್ಪದೇ ಪಾಲಿಸುತ್ತದೆ. ಮೊದಲ ಪದರದಲ್ಲಿ 2, ಎರಡನೇ ಪದರದಲ್ಲಿ 8, ಮೂರನೇ ಪದರದಲ್ಲಿ 18. ಇದು ಎರಡು ಹಂತಗಳಲ್ಲಿ ನಡೆಯುತ್ತದೆ. ಹೀಗೆ ಮರುಕಳಿಕೆ ಪಟ್ಟಿ ಅಂದರೆ ಪೀರಿಯಾಡಿಕ್ ಟೇಬಲ್ ಸ್ವಲ್ಪ ವಿಚಿತ್ರವಾಗಿ ಕಂಡರೂ ಕೊನೆಯಲ್ಲಿ ಇಡೀ ಬ್ರಹ್ಮಾಂಡದ ಮೂಲವಸ್ತುಗಳನ್ನು ತನ್ನಲ್ಲಿ ತರ್ಕಬದ್ಧವಾಗಿ ಪಟ್ಟಿ ಮಾಡಿಟ್ಟುಕೊಂಡಿದೆ. ಹೀಗೆ ಬೆರಗುಗೊಳಿಸುವ ವಿಷಯಗಳನ್ನು ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.